ಆ ವಾಯ್ಸ್ ನಾನು ಕೇಳಿದ್ದೀನಿ. ಅವತ್ತಿನ ದಿನ ಆ ರೌಡಿಗಳಿಗೆ ದುಡ್ಡು ಕೊಡಬೇಕಾದ್ರೆ ನಾನು ನೋಡಿದ್ದೀನಿ. ಆದರೆ ಇವತ್ತು ಅಲ್ಯಾಕೆ ಹಾಗೆ ಹೇಳಿದ್ರಿ? ಅದೂ ಅಲ್ಲದೆ ಇನ್ನೊಂದು ಟೆಕ್ನಾಲಜಿ ಅಂತ ಎಲ್ಲರಿಗೂ ಹೇಳಿ ಅದನ್ನು ನಂಬಿಸಿದ್ದೀರಾ? ಆದರೆ ನನ್ನನ್ನು ನಂಬಿಸೋಕ್ಕಾಗೋದಿಲ್ಲ ರೀ. ಅದು ಹಾಗಲ್ಲ ಧರಣಿ, ನಾನು ಹೇಳೋದನ್ನು ಕೇಳು. ನಾನು ಕೇಳಲ್ಲ. ನೀವು ಸತ್ಯನ ಮುಚ್ಚಿಟ್ಟಿದ್ದೀರಾ, ಆ ವಾಯ್ಸ್ ನಿಮ್ದಲ್ಲ ಅಂತ ಹೇಳಿದ್ದೀರಾ. ಅಂದರೆ ಇದ್ರ ಹಿಂದೆ ಇನ್ನೂ ಏನೋ ಕುತಂತ್ರ ಇದೆ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಧರಣಿ, ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಅದನ್ನೆಲ್ಲ ಮಾಡಿದ್ದು ನಿನಗೋಸ್ಕರನೇ. ಈಗ ನಿಜ ಹೊರಗಡೆ ಬಂದರೆ ನನಗೆ ಶಿಕ್ಷೆ ಆಗತ್ತೆ, ನೀನು ಒಂಟಿ ಆಗ್ಬಿಡ್ತೀಯ. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ, ಇದರಲ್ಲಿ ಯಾವ ಅನುಮಾನನೂ ಬೇಡ ಧರಣಿ. ಅಂದ್ರೆ ಎಲ್ಲ ನನಗೋಸ್ಕರ ಮಾಡಿದ್ದೀನಿ ಅಂತಿದ್ದೀರಾ, ನಾನು ಬದಲಾಗಿದ್ದೀನಿ ಅಂತ ಹೇಳ್ತಿದ್ದೀರಾ, ಅಷ್ಟೇ ಅಲ್ವಾ? ಅಷ್ಟೇ ಧರಣಿ, ಅಷ್ಟೇ. ಧರಣಿ, ನಾನು ಹೇಳಿದ್ದು ನಿಜ, ನನ್ನನ್ನು ನಂಬು. ನಿನ್ನನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದಾಗಿಂದ ನನಗೆ ಪ್ರೀತಿ ಬಿಟ್ಟರೆ ಬೇರೆ ಇನ್ನೇನೂ ಕಾಣಿಸ್ತಿಲ್ಲ. ನನಗೆ ನೀನು ಲೈಫ್ ಲಾಂಗ್ ಜೊತೆಗಿದ್ರೆ ಸಾಕು. ಆ MD ಸೀಟು ಬೇಡ, ಏನು ಬೇಡ. ನೀನು ನಾನು ಸೇರಿ ನಿಜವಾಗ್ಲೂ ನಾವು ಹ್ಯಾಪಿಯಾಗಿ ಬದುಕ್ತೀವಿ ಅಂತ ಈ ವಿಷಯನ ಈಗ ತಾನೇ ಮಮ್ಮಿ ಹತ್ರ ಹೇಳ್ತಿದ್ದೆ. ಏನಂತೀಯ ಮಾಮ್? ಅಷ್ಟೇನಮ್ಮ, ನಾನು ಕೂಡ ಸರಿ ಅನ್ನಮ್ಮ. ನನಗೆ ಕೂಡ ಈಗಲೇ ಬುದ್ಧಿ ಬಂದಿದ್ದು. ಶೈಲೇಂದ್ರನ್ಗೆ ಗಾಯ ಆದ್ಮೇಲೆ ಇನ್ನು ದ್ವೇಷಕ್ಕೆ ಪಂದ್ಯಕ್ಕೆ ದೂರ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಬೇರೆ, ಈಗ ಬೇರೆ ಅಮ್ಮ. ಇನ್ಮೇಲೆ ನೀವಿಬ್ರು ಸಂತೋಷವಾಗಿದ್ರೆ ನಂಗಷ್ಟೇ ಸಾಕಮ್ಮ. ನಮ್ಗೆ ಯಾವ ಪದವಿನೂ ಬೇಡ. ನಿನ್ನ ಗಂಡನ ಅಪಾರ್ಥ ಮಾಡ್ಕೋಬೇಡ. ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ನೀವು ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ. ಅತ್ತೆ, ಇಲ್ಲಿಂದ ಹೋಗ್ಬೇಕಾಗಿರೋದು ನಾನು, ನೀವಲ್ಲ. ಹಾಗಲ್ಲ ಅಮ್ಮ, ನೀವೆಲ್ಲರ ಕಿವಿಗೂ ಕೇಳೋ ಹಾಗೇನೆ ಜೋರಾಗಿ ಮಾತಾಡ್ಕೊಳ್ಳಿ, ನನಗೇನೋ ಅಭ್ಯಂತರ ಇಲ್ಲ. ಧರಣಿ, ಧರಣಿ ಇರು. ಧರಣಿ, ಏನ್ ಕಂದ ಅಷ್ಟು ಸೀರಿಯಸ್ ಆಗಿದ್ದಾಳೆ? ಪರವಾಗಿಲ್ಲ ಮಾಮ್, ಅವಳನ್ನು ಹೇಗೆ ಕೂಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಟೆನ್ಷನ್ ಆಗ್ಬಿಡ. ಅಷ್ಟಕ್ಕೂ ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ ಮ್ಯಾಮ್. ನಾನು ಜಗತ್ತಿ ಮೇಡಮ್ ಶಿಷ್ಯ. ಈ ಕೇಸ್ನ ಟೇಕ್ ಆಫ್ ಮಾಡೋಕ್ಕಿಂತ ಮೊದಲೇ ಅಂದ್ಕೊಂಡೆ, ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡಿ ಮೇಡಮ್ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಇದು ದಾರಿಗೆ ಬರ್ತಿಲ್ಲ, ಇದೊಂಥರ ಪಝಲ್ ಥರ ಆಗ್ತಿದೆ. ನೋಡು ವಸುಧರ, IPL ಅಲ್ಲಿ ನಮ್ಮ RCB ಟೀಮು ಕೊನೆಯವರೆಗೂ ಆಡ್ಕೊಂಬಂದು ಫೈನಲಲ್ಲಿ ಸೋತ ಹಾಗೆ ಕೊನೆಗೂ ಸೋತ್ಬಿಟ್ಟೆ. ಮತ್ತೊಂದ್ಸಲ ಕೇಳು, ಇನ್ನೊಂದ್ಸಲ ಕೇಳು ಪ್ಲೀಸ್ ಸರ್. ಹೇಳಿ ಸರ್, ರಿಷಿ ಸರ್ ಎಲ್ಲಿದ್ದಾರೆ? ಹೇಳ್ತೀನಿ, ಡೆಫಿನೆಟ್ ಆಗಿ ಹೇಳ್ತೀನಿ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಕ್ಷೇಮವಾಗಿದ್ದಾನೋ ಇಲ್ವೋ, ಯಾವ ಪರಿಸ್ಥಿತಿಲಿದ್ದಾನೋ, ಟೈಮಿಗೆ ಸರಿಯಾಗಿ ತಿಂತಿದ್ದಾನೋ, ಮೂರೊತ್ತು ಊಟ ಮಾಡ್ತಿದ್ದಾನೋ ಇಲ್ವೋ ಅಂತ ಎಲ್ಲ ಡೀಟೇಲ್ಸ್, ಎವ್ರಿಥಿಂಗ್ ಐ ಟೆಲ್ ಯು. ಆದರೆ ನಾನು ಹೇಳಿದ್ರೆ ನನಗೇನು? ಅಷ್ಟಕ್ಕೂ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೇನು ಬೇಕು? ನನಗೇನು ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ, ಮತ್ತೆ ಕೇಳ್ತಿದ್ಯಲ್ಲ. ಏನು ಪರವಾಗಿಲ್ಲ, ಗೊತ್ತಿದ್ರು ಕೂಡ ಮತ್ತೆ ಹೇಳ್ತೀನಿ. ನನಗೆ MD ಸೀಟ್ ಬೇಕು.
ಹೇಳು ವಸುಧರ, ಆ ಸೀಟ್ ನನಗೆ ಬಿಟ್ಕೊಡ್ತೀಯೋ ಇಲ್ವೋ? ಅದು ನೀನು ಬದುಕಿರೋವರೆಗೂ ಸಾಧ್ಯ ಇಲ್ಲ. ಇದೇ ವಸುಧರ ನನಗೆ ಇಷ್ಟ ಆಗದೆ ಇರೋದು. ಚಿಕ್ಕಮ್ಮ ಕೂಡ ತುಂಬ ಹೋರಾಡಿದ್ರು, MD ಸೀಟ್ನ ತನ್ನ ಮಗನಿಗೆ ಕೊಡಿಸ್ಬೇಕು ಅಂತ MD ಸೀಟ್ ಸುತ್ತ ಬೇಲಿ ಹಾಕೊಂಡು ತುಂಬ ಕಾಪಾಡ್ಕೊಂಡ್ಳು. ಆದರೆ ಕೊನೆಗೆ ಶೈಲೇಂದ್ರ ಎಪ್ಸಿದ ಸುನಾಮಿಗೆ ಕೊಚ್ಚು ಹೋದ್ಲು. ತನ್ನ ಮಗ ಪಕ್ಕದಲ್ಲಿ ಇಲ್ದಿದ್ದಂಗೆ ಹೋದ್ಲು. ನಾಳೆ ನಿನಗೇನಾದರೂ ಆದರೆ ಋಷಿ ಜೊತೆ ಯಾರಿರ್ತಾರೆ? ಒಂದು ವೇಳೆ ನಿನಗೇನಾದರೂ ಆಗದೇ ಇದ್ರು ಋಷಿಗೇನಾದರೂ ಆದರೆ? ಅಷ್ಟು ಸೀನೇನಿಲ್ಲ ಬಿಡಿ. ಇಲ್ಲಿ ನೋಡಿ, ನಿಮ್ಮ ಮೈಂಡ್ಗೆ ಅಂಥ ಯೋಚನೆಗಳು ಕೂಡ ಬರಕ್ಕೆ ಬಿಡಬೇಡಿ. ಅಂಥ ಯೋಚನೆಗಳು ನಿಮ್ಮ ಮೈಂಡ್ ಒಳಗೆ ಬಂದರೆ ನಿನಗಿಂತ ಮೊದಲು ಆ ಯೋಚನೆನೇ ಸಾಯಿಸ್ಬಿಡ್ತೀನಿ. ಯಪ್ಪ ಪರವಾಗಿಲ್ಲ ವಸುಧರ, ಗಂಡನ ಮೇಲೆ ತುಂಬ ನಂಬಿಕೆ ಇದೆ. ಅರ್ಶನ ಕುಂಕುಮ ಕಾಪಾಡ್ಕೋಬೇಕು ಅಂತ ತುಂಬ ಧೈರ್ಯವಾಗಿದೆಯಾ? ಪರವಾಗಿಲ್ಲ, ಹಾಗೆ ಇರು. ಸರಿ, ಇನ್ನು ನಾನು ಹೇಳೋಷ್ಟು ಹೇಳಿದ್ದೀನಿ, ಇನ್ನು ನಿನ್ನಿಷ್ಟ. ಅದರಲ್ಲಿ ಏನಿದೆ? ಆಫ್ಟರ್ ಆಲ್ ಆ MD ಸೀಟ್ ವಸುಧರ, ಗಂಡನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದವರೇ ಇದ್ದಾರೆ. ಆಸ್ತಿ ಅಂತಸ್ತು ಎಲ್ಲನೂ ಬಿಟ್ಟೋದವರು ತುಂಬ ಜನ ಇದ್ದಾರೆ. ಅಂತ ಪುಣ್ಯ ಭೂಮಿ ನಮ್ದು. ನನ್ನ ಕಂಡೀಷನ್ಗೆ ವಸುಧರ ಖಂಡಿತವಾಗ್ಲೂ ಒಪ್ಕೊಂಡಿರ್ತಾಳೆ. ಆದಷ್ಟು ಬೇಗ ನಾನು MD ಆಗ್ತಿದ್ದೀನಿ. DBST ಕಾಲೇಜ್ ಸಾಮ್ರಾಜ್ಯಕ್ಕೆ ನಾನೇ ರಾಜ. ಇವಾಗ ನನಗೆ ಆ MD ಸೀಟ್ ಸಿಗ್ತೇನೆ ಇರೋ ಹೋಗಿ ಯಾರು ಅಡ್ಡ ಬರ್ತಾರೆ? ಇನ್ಮೇಲೆ ನನ್ನನ್ನು ಯಾರು ಏನು ಮಾಡೋದಕ್ಕಾಗಲ್ಲ. ಮನೇಲಾದರೂ ಕಾಲೇಜಲ್ಲೇ ಆದರೂ ಈ ಶೈಲೇಂದ್ರನ ಮಾತೆ ಶಾಸನ. ಧರಣಿ, ಕಾಫಿ ತಗೊಂಡ್ ಬಾ. ಯಾವುದೇನೇ ಆದರೂ ವಸುಧರ MD ಸೀಟ್ನ ನನಗೆ ಒಪ್ಸೋವರೆಗೂ ನಾನು ತುಂಬ ಹುಷಾರಾಗಿರಬೇಕು. ಒಂದ್ಸಲ MD ಸೀಟು ನನ್ನ ಕೈಗೆ ಸಿಕ್ಕಿದ್ಮೇಲೆ ನಾನು ಆಡಿದ್ದೆ ಆಟ, ನಾನು ಮಾಡಿದ್ದೆ ಪಾಠ. ಏ ಧರಣಿ, ಕಾಫಿ. ಚಿಕ್ಕಪ್ಪ, ಚಿಕ್ಕಪ್ಪ ನೀವ್ಯಾವಾಗ ಬಂದ್ರಿ? ಡ್ಯಾಡಿ ಮನೇಲಿ ಇಲ್ವಲ್ಲ, ನೀವ್ಯಾಕೆ ಬಂದ್ರಿ? ನಿನಗಾಗಿ. ನನಗೋಸ್ಕರ? ಹೌದು, ನಿನಗಾಗಿನೇ. ಯಾಕೆ? ನನ್ನ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆಗಳಿಗೆ ನಿನ್ನ ಹತ್ರ ಉತ್ತರ ಇದೆ. ಹೌದಾ? ಅಷ್ಟಕ್ಕೂ ಕಾಫಿ ತಗೋತೀರಾ, ಟೀ ತಗೋತೀರಾ? ಲೇ, ಆ ಪ್ರೀತಿ ನಾಟಕ ಮಾಡಬೇಡವು, ನಿನಗೆ ಅಷ್ಟೆಲ್ಲ ಸೆಟ್ ಆಗಲ್ಲ. ಏನು ಚಿಕ್ಕಪ್ಪ ತುಂಬ ಕೋಪದಲ್ಲಿದ್ದಾರೆ, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ವಸುಧರ ಎಲ್ಲ ವಿಷಯನೂ ಹೇಳ್ಬಿಟ್ಲ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿಕ್ಕಪ್ಪ. ಧರಣಿ, ಚಿಕ್ಕಪ್ಪ ಬಂದಿದ್ದಾರೆ, ಕಾಫಿ ತಗೊಂಡ್ ಬಾ. ಧರಣಿ, ಏಯ್ ನಿಲ್ಸ. ಏನ್ ಚಿಕ್ಕಪ್ಪ ಡೋರ್ ಹಾಕ್ತಿದ್ದೀರಾ? ಏನ್ ಮಾಡ್ತೀರಾ? ಇವಾಗ ಯಾಕೆ ಡೋರ್ ಕ್ಲೋಸ್ ಮಾಡ್ತಿದ್ದೀರಾ? ನಿನ್ ದಾರಿಗೆ ಯಾರು ಅಡ್ಡ ಬರಬಾರ್ದಲ್ವೇನೋ? ಅಡ್ಡ ಬರಬಾರ್ದ? ಅಷ್ಟಕ್ಕೂ ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ಯಾಕೆ ನೀವು ಹೀಗೆ ಮಾಡ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ನಿನ್ನ ನಾಟಕನ ನಿಲ್ಸೋ, ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮುಂದೆ ಒಳ್ಳೆ ಒಂಥರ ಮಾತಾಡೋಕೆ ಟ್ರೈ ಮಾಡಬೇಡ. ಇಲ್ಲ ಚಿಕ್ಕಪ್ಪ, ನಾನು ಮೊದಲಿನ ಶೈಲೇಂದ್ರ ಅಲ್ಲ, ನಾನು ನಿಜವಾಗ್ಲೂ ತುಂಬ ಬದಲಾಗಿದ್ದೀನಿ. ಹೌದಾ? ಹಾಗಿದ್ರೆ ಹೇಳು. ಋಷಿಯಲ್ಲಿ ಹೇಳು ಶೈಲೇಂದ್ರ ಋಷಿ ಎಲ್ಲಿದ್ದಾನೆ ಅಂತ. ಚಿಕ್ಕಪ್ಪ ನನಗೇನು ಗೊತ್ತು ಚಿಕ್ಕಪ್ಪ? ಹೇಳಲ್ಲಿ. ಹೇಯ್, ಋಷಿ ಎಲ್ಲಿದ್ದಾನೆ ಅಂತ ಹೇಳೋ. ಚಿಕ್ಕಪ್ಪ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಚಿಕ್ಕಪ್ಪ. ಸಾಕು, ಇದಕ್ಕೆ ಮುಂಚೆ ನನ್ನ ಚಿಕ್ಕಪ್ಪ ಅನ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ?
ನೀನು ನನ್ನನ್ನು ಹಾಗೆ ಕರಿತಿದ್ರೆ ಮೈಯೆಲ್ಲ ಹಾವು ಚೇಳು ಓಡಾಡ್ದಂಗಾಗುತ್ತೆ. ಕೋಪನ ಕಂಟ್ರೋಲ್ ಮಾಡಿಕೊಂಡು ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಮಗ ಎಲ್ಲಿದ್ದಾನೆ ಹೇಳು. ನಾನೇನು ಸುಳ್ಳು ಹೇಳ್ತಿಲ್ಲ ಚಿಕ್ಕಪ್ಪ, ನಿಜನೇ ಹೇಳ್ತಿದ್ದೀನಿ. ಅಲ್ಲಿರೋ ವಾತಾವರಣದ ಪರಿಸ್ಥಿತಿನ ನಾನು ನೋಡಬೇಕು. ಅದು ಮಾತ್ರ ಅಲ್ಲದೆ ಕಾಲೇಜ್ ಮೇಲೆ ನನಗಿರೋ ಆಸಕ್ತಿ ಶ್ರದ್ಧೆ ಎಲ್ಲರಿಗೂ ತಿಳಿಬೇಕು. ಸರಿ ಹೋಗುವಿಯಂತೆ, ಆದರೆ ಈಗ ನೀನು ಇರೋ ಪರಿಸ್ಥಿತಿಯಲ್ಲಿ ಬೇಡ. ನೀನು ಆರೋಗ್ಯ ಚೆನ್ನಾಗಿಲ್ಲ, ನೀನು ಹುಷಾರಾದ್ಮೇಲೆ ಹೋಗುವಿಯಂತೆ. ಅಲ್ಲಿವರೆಗೂ ರೆಸ್ಟ್ ತಗೋ. ನಿನಗೇನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಹೇಳು, ನಾನು ತರಿಸ್ತೀನಿ. ಪ್ಲೀಸ್ ಮಾಮ್, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ನೀನೇ ನೋಡ್ದಲ್ಲ, ನಾನು ಮನೇಲಿದ್ದಾಗ ಚಿಕ್ಕಪ್ಪ ಬಂದು ಗಲಾಟೆ ಮಾಡಿಬಿಟ್ರು. ಜಗತಿ, ಶೈಲೇಂದ್ರನ್ನು ನಿನ್ನ ಹತ್ರ ಕಳಿಸ್ತಾ ಇದ್ದೀನಿ. ಹೌದು ಕಂದ, ಮಹೇಂದ್ರ ಹಾಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಅನುಪಮ ವಸುಧಾರ ಬರದೆ ಹೋಗಿದ್ದಿದ್ರೆ ಈಗ ಪರಿಸ್ಥಿತಿ ಏನಾಗ್ತಿತ್ತು? ಅದಕ್ಕೆ ಹೇಳ್ತಿದ್ದೀನಿ ಮಾಮ್, ಎಲ್ಲರಿಗೂ ನನ್ನ ಪರಿಸ್ಥಿತಿ ಗೊತ್ತಾಗಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಬೇಕು. ಅದಕ್ಕಾದರೂ ನಾನೀಗ ಕಾಲೇಜಿಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗ್ತೀರಾ? ಏನ್ರಿ ನೀವ್ ಹೇಳೋದು? ಈ ತರ ಇರೋ ಸಿಚುಯೇಷನ್ ಅಲ್ಲಿ ನೀವ್ ಕಾಲೇಜ್ಗೆ ಹೋಗ್ತೀರಾ? ಹೋಗ್ತಾನೆ, ಹೋದ್ರೆ ತಪ್ಪೇನು? ನನ್ನ ಮಗನ್ಗೆ ಕೆಲ್ಸದ ಮೇಲೆ ಅಷ್ಟು ಶ್ರದ್ಧೆ ಇದೆ, ಅವನ್ಗೆ ಆರೋಗ್ಯಕ್ಕಿಂತ ಕಾಲೇಜೇ ಮುಖ್ಯ, ಗೊತ್ತಾ? ಹೌದಾ ಅತ್ತೆ? ಹಾಗಾದ್ರೆ ಇವಾಗ ಇವ್ರು ಕಾಲೇಜ್ಗೆ ಹೋಗಿ ಅಲ್ಲೇನ್ ಮಾಡ್ತಾರೆ? ಪರ್ವಾಗಿಲ್ಲ ಹೇಳಿ ಅತ್ತೆ. ಏನೋ ಒಂದ್ ಮಾಡ್ತಾನೆ, ನಿನ್ಗ್ಯಾಕೆ? ಅಂದ್ರೆ ಕೆಲ್ಸದ ಮೇಲೆ ಶ್ರದ್ಧೆ ಅಂದ್ರಿ ಅಲ್ವಾ, ಆ ಕೆಲ್ಸ ಗೊತ್ತಾಗ್ಬೇಕಲ್ವಾ? ಅವ್ರಲ್ಲಿ ಏನ್ ಕೆಲ್ಸ ಮಾಡ್ತಾರೆ? ಫೈಲ್ಸ್ ಚೆಕ್ ಮಾಡ್ತಾ ಇರ್ತಾನೆ. ಫೈಲ್ಸಾ? ಹಾ ಫೈಲ್ಸೇ, ಅದೇನೋ ಇರುತ್ತೆ, ಅದೆಲ್ಲ ನಿನಗೆ ಗೊತ್ತಿಲ್ವಲ್ಲ. ಅದ್ರ ಮೇಲೆ ಸೈನ್ ಮಾಡ್ತಾನೋ ಅಥವಾ ಅದನ್ನೆಲ್ಲ ಹರಿದು ತಿಪ್ಪೆ ಗುಂಡಿಗೆ ಎಸಿತಾನೋ, ಅದೆಲ್ಲ ನಿನಗ್ಯಾಕೆ? ಸರಿ ಅತ್ತೆ, ಮಾವನ್ಗೆ ಹೇಳಿ ಆ ಫೈಲ್ಸ್ನ ಇಲ್ಲಿಗೆ ತರಿಸ್ಕೊಡ್ತೀನಿ. ಇಷ್ಟು ಮಾತ್ರಕ್ಕೆ ಅವ್ರ್ಯಾಕೆ ಅಲ್ಲಿವರೆಗೂ ಹೋಗ್ಬೇಕು? ಅಲ್ಲಿ ಏನ್ ಸೈನ್ ಹಾಕ್ಬೇಕು ಇಲ್ಲೇ ಹಾಕಕ್ ಹೇಳಿ. ಅಲ್ಲಿ ಹರಿದಾಕ್ಬೇಕಾಗಿರೋ ಪೇಪರ್ನ ಇಲ್ಲೇ ಹರಿಲಿ. ಪರವಾಗಿಲ್ಲ, ನಾನೇನು ಅನ್ಕೊಳ್ಳಲ್ಲ, ಅವ್ರ ಪಕ್ಕನೇ ಡಸ್ಟ್ಬಿನ್ ಇಡ್ತೀನಿ. ಧರಣಿ, ದಿನ ದಿನಕ್ಕೆ ನೀನ್ ತುಂಬಾ ಬದಲಾಗ್ತಿದ್ಯ, ನಿನಗೆ ಸ್ವಲ್ಪ ಕೂಡ ಭಯನೇ ಇಲ್ಲ? ಮಾಮ್, ಧರಣಿ, ನಾನು ಕಾಲೇಜಿಗೆ ಹೋಗ್ತೀನಿ, ನನ್ನ ಹೋಗೋದಕ್ಕೆ ಬಿಡು. ಬೇಡ ರೀ. ಯಾಕೆ ಧರಣಿ? ನಿಮ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರನೇ ಬೇಡ ಅಂತಿದ್ದೀನಿ. ಈಗ ನನ್ನ ಆರೋಗ್ಯಕ್ಕಿಂತ ನನ್ನ ಆತ್ಮಗೌರವನೇ ಮುಖ್ಯ. ಅರ್ಥ ಆಗ್ಲಿಲ್ವಾ? ಋಷಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು ಅಂತ ಚಿಕ್ಕಪ್ಪ ನನ್ನ ಹಿಂದೆ ಬಿದ್ದಿದ್ದಾರೆ. ಋಷಿ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ನಾನು ಇಷ್ಟೇ ಹೇಳಿದ್ರು, ಅವ್ರು ನನ್ನ ನಂಬ್ತಾನೆ ಇಲ್ಲ. ಅದಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಅನುಮಾನಿಸ್ತಿದ್ದಾರೆ. ಇವತ್ತು ಚಿಕ್ಕಪ್ಪ ಅನುಮಾನಿಸಿದ ಹಾಗೆ ನಾಳೆ ದಿನ ಹೊರಗಿನ ನಾಲ್ಕು ಜನ ಅನುಮಾನಿಸಿದ್ರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಧರಣಿ. ಆ ಸಿಚುವೇಶನ್ನ ಫೇಸ್ ಮಾಡೋಕ್ಕಾಗಲ್ಲ. ಏನು ಶಾಕ್ ಆಯ್ತಾ? ಅನ್ಕೊಂಡೇ ಇರಲಿಲ್ಲ ಅಲ್ವಾ ನಾನು ಇಲ್ಲಿರ್ತೀನಿ ಅಂತ. ಅಂದ್ರೆ
ಬ್ರೇಸ್ಲೆಟ್ನ ಕಳಿಸಿದ್ದು ನೀನೇನಾ? ಅದರಲ್ಲಿ ಇನ್ನೂ ಡೌಟ್ ಇದೆಯಾ? ನಾನೇ ಕಳಿಸಿದ್ದು. ಈ ಅಡ್ರೆಸ್ಗೆ ಬಾ ಅಂತ ಹೇಳಿದ್ನಲ್ಲ, ನೀನೇ ಬಂದಿದ್ಯಲ್ಲ. ಈ ಬ್ರೇಸ್ಲೆಟ್ನ ನೋಡ್ತಿದ್ರೆ ಋಷಿ ನೋಡ್ದಾಗ ಆಗ್ತಿದ್ಯಾ? ನೆನಪಾಗ್ತಿದ್ದಾನ? ಅವನನ್ನ ತುಂಬ ಮಿಸ್ ಮಾಡ್ಕೋತಿದ್ಯಾಲ? ಋಷಿ ವಿಷಯದಲ್ಲಿ ನೀವೆಲ್ಲರೂ ಏನೇನೋ ಅನುಮಾನ ಕಲ್ಪಿಸ್ಕೊಂಡಿದ್ದೀರಾ. ಮೊದಲೇ ನೀವೆಲ್ಲ ಬುದ್ಧಿವಂತರು, ಅದರಲ್ಲೂ ಒಬ್ಬನಿಗೆ ಮೂರು ಜನ ಜೊತೆಯಾಗಿದ್ದೀರಾ. ನೀನು, ಚಿಕ್ಕಪ್ಪ, ಅನುಪಮ, ಎಲ್ಲರೂ ಮೇಧಾವಿಗಳ ಥರನೇ ಯೋಚನೆ ಮಾಡ್ತೀರಾ. ನಿಜವಾಗ್ಲೂ ಋಷಿ ನನ್ನ ಹತ್ರ ಇದಾನೋ ಇಲ್ವೋ, ಇಲ್ಲಾಂದ್ರೆ ನಾನೇ ಬೇಕು ಅಂತ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನೋ ಏನೋ, ಅಥವಾ ನನ್ನ ಹತ್ರ ಇರೋ ಥರ ನಂಬಿಸ್ತಿದ್ದೀನೋ ಏನೋ, ಹೀಗೆ ಏನೇನೋ ಅನ್ಕೋತಿದ್ದೀರಾ ಅಲ್ವಾ? ಅದಕ್ಕೆ ಅಂತಾನೆ, ನಿನಗೆ ನಂಬಿಕೆ ಬರಲಿ ಅಂತಾನೆ ನಿನ್ನ ಋಷಿಯ ಬ್ರೇಸ್ಲೆಟ್ನ ತಂದುಕೊಟ್ಟಿದ್ದು. ಈಗ್ಲಾದ್ರೂ ನಂಬ್ತೀಯಾ ಋಷಿ ನನ್ನ ಹತ್ರನೇ ಇದ್ದಾನೆ ಅಂತ? ಎಲ್ಲಿದ್ದಾರೆ ಋಷಿ ಸರ್, ಎಲ್ಲಿದ್ದಾರೆ? ಅಯ್ಯಯ್ಯಯ್ಯಯ್ಯೋ, ಅಷ್ಟು ಈಸಿಯಾಗಿ ಹೇಗೆ ಹೇಳೋಕ್ಕಾಗುತ್ತೆ ವಸುಧರ? 10 ಮಾರ್ಕ್ಸ್ಗಿರೋ ಪ್ರಶ್ನೆನ 2 ಮಾರ್ಕ್ಸ್ಗೆ ಬರೀಂದ್ರೆ ಹೇಗೆ? ನನಗೆ 10 ಮಾರ್ಕ್ಸೂ ಬೇಕು. ಅದೇ ಈಗ 10 ಮಾರ್ಕ್ಸು ಅಂದ್ರೆ MD ಸೀಟು ಅಂತಾನೆ ಅರ್ಥ. ಅಷ್ಟಕ್ಕೂ ನಿನ್ ಮನುಷ್ಯನೇನಾ? 2 ಕೈ 2 ಕಾಲು ಇರೋದ್ರಿಂದ ಮನುಷ್ಯನೇ. 4 ಕಾಲಿದ್ರೆ ಪ್ರಾಣಿ ಅಂತ ಹೇಳ್ಬೋದಿತ್ತು. ನೋಡಕ್ಕೆ ಮನುಷ್ಯನ್ ತರನೇ ಇದ್ಯಾ, ಆದ್ರೆ ನಿನ್ ಮನಸ್ಸು ಬುದ್ಧಿ ಮಾತ್ರ ಮೃಗದ ರೀತಿ ಇದೆ. ಎಸ್, ನಾನು ಮೃಗಾನೇ. ಐ ಆಮ್ ಅನ್ ಅನಿಮಲ್. ಹಲೋ ಮ್ಯಾಮ್, ಹೇಳಿ. ಎಲ್ಲಿದ್ದೀರಾ? ರಿಷಿ ಸರ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದೀನಿ ಮ್ಯಾಮ್. ಹೌದಾ? ಹೇಳಿ ಮ್ಯಾಮ್, ಏನಕ್ಕೆ ಫೋನ್ ಮಾಡಿದ್ರಿ? ಏನಾದರೂ ಕ್ಲೂ ಸಿಕ್ತಾ? ಹೌದು, ಈಗ್ಲಾದ್ರೂ ನಂಬ್ತೀಯಾ ರಿಷಿ ನನ್ನ ಹತ್ರನೇ ಇದ್ದಾನೆ ಅಂತ? ನಿನ್ನ ನಿನ್ನ ಗಂಡ ಬೇಕು ಅಂದ್ರೆ MD ಸೀಟ್ ಬಿಟ್ಬಿಡು. ಈಗ ಅವನು ಖಂಡಿತವಾಗ್ಲೂ ರಿಷಿಗೋಸ್ಕರ ಯಾರ್ಗ ಒಬ್ರಿಗೆ ಫೋನ್ ಮಾಡ್ತಾನೆ, ಇಲ್ಲ ಅಂದ್ರೆ ಅವನೇ ಡೈರೆಕ್ಟ್ ಆಗಿ ಹೋದ್ರೂ ಹೋಗ್ಬೋದು. ನೀವು ಅವನ್ನ ಫಾಲೋ ಮಾಡಿದ್ರೆ ರಿಷಿ ಎಲ್ಲಿದ್ದಾನೆ ಅಂತ ಗೊತ್ತಾಗೋ ಸಾಧ್ಯತೆ ಇದೆ ಅಲ್ವಾ? ಹೌದು ಮ್ಯಾಮ್, ಅವಕಾಶ ಇದೆ. ಅದಕ್ಕೆ ನಿಮಗೆ ಈ ವಿಷಯ ತಿಳಿಸೋಣ ಅಂತ ಹೇಳಿ ಕಾಲ್ ಮಾಡಿದೆ. ನೀವೇನು ಭಯ ಪಡಬೇಡಿ ಮ್ಯಾಮ್, ನಾನು ಆಲ್ರೆಡಿ ಅವನ ಫೋನ್ನ ಟ್ರ್ಯಾಪ್ ಮಾಡಿದ್ದೀನಿ. ಇದಕ್ಕೂ ಮೊದಲು ಅವನು ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಈ ಸಲ ಖಂಡಿತ ಸಿಕ್ಕಾಕೋತಾನೆ. ಈಗ ಅವನು ಏನೇ ಪ್ಲಾನ್ ಮಾಡಿದ್ರು ಖಂಡಿತವಾಗ್ಲೂ ಅವನು ಆಟ ನಡೆಯಲ್ಲ. ಮಹೇಂದ್ರ ಸರ್ ಮತ್ತೆ ವಸುಂಧರ ಅವ್ರನ್ನ ಧೈರ್ಯವಾಗಿರೋದಕ್ಕೆ ಹೇಳಿ ಮ್ಯಾಮ್. ಸರಿ ಶೈಲೇಂದ್ರ, ನೀನೀಗ ನಿನ್ನ ಫೋನ್ನಿಂದ ಒಂದೇ ಒಂದು ಕಾಲ್ ಮಾಡಿದ್ರು ನಿನ್ನ ಬಂಡವಾಳ ಎಲ್ಲ ಬಯಲಾಗತ್ತೆ. ಏಯ್, ಅವನ್ನ ಸಾಯಿಸ್ಬಿಡಿ ಕಣ್ರೋ. ಟೈಮಿಗೆ ಸರಿಯಾಗಿ ಅವನಿಗೆ ಊಟ ನೀರು ಕೊಡಿ. ಅವನ್ ಏನ್ ಕೇಳ್ತಾನೋ ಅದನ್ನ ಕೊಡಿ. ಅವನ್ ಕ್ಷೇಮವಾಗಿದ್ರೇನೆ ನಾನು ಇಲ್ಲಿ ಕ್ಷೇಮವಾಗಿರಕ್ಕೆ ಸಾಧ್ಯ. ಆವೇಶ ಪಟ್ಟು ನೀವು ಅವನಿಗೆ ಏನು ಮಾಡಕ್ ಹೋಗ್ಬೇಡಿ. ಏಯ್, ಅಷ್ಟಕ್ಕೂ ನೀವು 2-3 ದಿನದಿಂದ ನನ್ನ ಟಚ್ ಅಲ್ಲಿ ಇಲ್ಲ ಯಾಕೆ ಸರ್? ಅದು ಸರಿ ಸರಿ, ಈಗ ಅವನು ಏನ್ ಮಾಡ್ತಿದ್ದಾನೆ? ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಯಾಕೆ ಆ ಕಡೆಯಿಂದ ಮಾತಾಡ್ತಿಲ್ಲ? ಅಷ್ಟಕ್ಕೂ ಏನಾಗಿದೆ ಅಲ್ಲಿ? ಪಂಜರದಲ್ಲಿದ್ದ ಗಿಳಿ ಹಾರ್ಕೊಂಡು ಹೋಗ್ಬಿಟ್ಟಿದೆ ಸರ್. ವಾಟ್? ಹೌದು ಸರ್, ಅದು ಎಲ್ಲಿಗೆ ಹೋಗಿದೆಯೋ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ನಾನೇನ್ ಕೇಳ್ತಿದ್ರೆ ನೀನೇನ್ ಹೇಳ್ತಿದ್ಯೋ? ಕೇಳಿದಕ್ಕೆ ಉತ್ತರ ಕೊಡೋದ್ ಬಿಟ್ಬಿಟ್ಟು ಗಿಳಿ ಹಾರೋಯ್ತು, ಕಾಗೆ ರೆಕ್ಕೆ ಕಟ್ಟಾಯ್ತು ಅಂತ ಹೇಳ್ತಿದ್ಯಲ್ಲ, ಅಷ್ಟಕ್ಕೂ ಅವನು ಎಲ್ಲಿದ್ದಾನೆ? ಸರ್, ನಾನು ಹೇಳ್ತಾ ಇರೋದು ನೀವು ಕೇಳಿದ್ರಲ್ಲ ಅವ್ರ ಬಗ್ಗೆನೆ. ಏನು, ಅವನ್ ತಪ್ಪಿಸ್ಕೊಂಡ? ಹೌದು ಸರ್. ಏಯ್, ಏನ್ ಮಾತಾಡ್ತಿದ್ಯೋ? ಒಬ್ಬೊಬ್ರು ತಿಂದು ದಾಂಡಿಗ್ರ ತರ ಬೆಳೆದಿದ್ರಿಲ್ರು. ನೀವೆಲ್ಲರೂ ಸೇರಿ ನನ್ನ ಕತೆ ಮುಗಿಸ್ಬಿಟ್ರಿ.
ಏನು ಸರ್? ನನ್ನ ಫೋನ್ ಸರ್. ಕೊಡ್ತೀನಿ ಇರು. ಎಷ್ಟೊತ್ತು ಮಾತಾಡ್ತೀರಾ ಸರ್? 5 ನಿಮಿಷ ಅಂದ್ರಿ, 10 ನಿಮಿಷ ಆಯಿತು. ಇನ್ನು ನೀವು ಫೋನಲ್ಲಿ ಮಾತಾಡಬೇಕು ಅಂದರೆ ದುಡ್ಡು ಕೊಡಬೇಕಾಗುತ್ತೆ ಸರ್. ಕೊಡ್ತೀನಿ. ಹಾಗಾದರೆ ಮೊದಲು ದುಡ್ಡು ಕೊಡಿ. ಹೋಗು.